Friendship day to everyone. ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಈ ರೀಡಿಂಗ್ಸ್ ಬಂದುಬಿಟ್ಟು ಆಗಸ್ಟ್ ಮಂತಿಂದ ಆಗಿರುತ್ತೆ ಬಟ್ ಫಸ್ಟ್ ವೀಕ್ ರೀಡಿಂಗ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ಪೋಸ್ಟಿಂಗ್ ಲೇಟ್ ಬೇರೆ ಬೇರೆ ಕೆಲಸದಲ್ಲಿ ತುಂಬ ಬಿಸಿ ಇದೆ ಬಟ್ ಇವತ್ತು ಮಾಡಲೇಬೇಕು ವಿಡಿಯೋಸ್ ಅಂತ ನಿಮಗಾಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ದಿಸ್ ರೀಡಿಂಗ್ ಇಸ್ ಫಾರ್ ಒನ್ ಟು ಫಿಫ್ಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ಗಾಗಿ ಇರುತ್ತೆ ಓಕೆ ಸೊ ಮಂತ್ಲಿ ರೀಡಿಂಗ್ಸ್ ಎಲ್ಲ ರಾಶಿಗಳಿಗೆ ಆಲ್ರೆಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಫಾರ್ ಆಗಸ್ಟ್ ಮಂತ್ ಇನ್ನೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಆ್ಯಂಡ್ ಈ ರೀಡಿಂಗ್ಸ್ ಬಂದುಬಿಟ್ಟು ಓನ್ಲಿ ಒನ್ ಟು ಫಿಫ್ಟೀನ್ ವರ್ಗ ಮಾತ್ರ ನನ್ನ ಫೋಕಸ್ ಇರುತ್ತೆ ಇಲ್ಲಿ ನಾನು ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡಿದ್ದೇನೆ ಆ್ಯಂಡ್ ಆಲ್ಸೋ ಏಂಜಲ್ಸ್ ಮೆಸೇಜ್ನ ಟ ಶಫಲ್ ಮಾಡಿದ್ದೇನೆ ಸೊ ಇದರಲ್ಲಿ ಯಾವ ಮೆಸೇಜಸ್ ಬರುತ್ತೆ ನಾನು ಅದು ನಿಮಗೆ ಹೇಳ್ತೇನೆ ಅದು ಒನ್ ಟು ಫಿಫ್ಟೀನ್ ವರ್ಗು ಫೋಕಸ್ ಇರುತ್ತೆ ಬಟ್ ಸ್ಟಿಲ್ ಆಗಸ್ಟ್ ಮಂತ್ ಅಂತ ನಾವು ಮೆನ್ಷನ್ ಮಾಡೋದ್ರಿಂದ ಒನ್ ಟು ಫಿಫ್ಟೀನಲ್ಲಿ ರೆಸಂಟ್ ಆಗಿಲ್ಲ ಅಂದರೂ ಆಗಸ್ಟ್ ಮಂತಲ್ಲಿ ಯಾವಾಗೂ ಸಹ ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ಪ್ಲೀಸ್ ನೆನಪಿಟ್ಕೊಳ್ಳಿ ಆ್ಯಂಡ್ ದಿಸ್ ಇಸ್ ಇಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ನನ್ನ ಒಂದು ನಂಬರ್ ಸಿಗುತ್ತೆ ವಾಟ್ಸಪ್ ಮಾಡಿ ಈಗ ನಿಮಗೆ ಸ್ಕ್ರೀನ್ ಮೇಲೂ ನಂಬರ್ ತೋರಿಸ್ತೀನಿ ನಾನು ನೋಡಿ ಈ ನಂಬರ್ನ ಪ್ಲೀಸ್ ಸೇವ್ ಮಾಡಿಕೊಂಡು ವಾಟ್ಸಪ್ ಮಾಡಿ ಇಲ್ಲಿ ನಿಮ್ಮ ಪರ್ಸ್ನಲ್ ರೀಡಿಂಗ್ಸ್ ನೀವು ತೊಗೋಬಹುದು ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್ ಐಸ್ ಇದು ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜಿ ಸಹ ಇಲ್ಲಿ ಬಂದಿರುತ್ತೆ ಓಕೆ ಬಟ್ ಏಂಜಲ್ ಮೆಸೇಜ್ ಸ್ಪೆಷಲಿ ಫಾರ್ ಇವಾಗ ಯಾವ ರಾಶಿ ರೀಡಿಂಗ್ ಮಾಡ್ತೀನಿ ಅವ್ರಿಗಾಗಿ ಮಾತ್ರ ಇರುತ್ತೆ ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಯು ಥ್ಯಾಂಕ್ ಯು ಆ್ಯಂಡ್ ವಿಲ್ ಸ್ಟಾರ್ಟ್ ದ ವಿಡಿಯೋ ನಾವು ಓಕೆ ಗಾಯ್ಸ್ ಸೊ ಈಗ ಕನ್ಯಾ ರಾಶಿ ವಿರ್ಗೋರ್ ಅವರಿಗಾಗಿ ಚೆಕ್ ಮಾಡೋಣ ಲೈಕ್ ಏನೇನು ಕಾರ್ಡ್ಸ್ ಬರುತ್ತೆ ಅಂತ ಓಕೆ ಫಸ್ಟ್ ಯಾರೋದಲ್ಲಿ ನೋಡೋಣ ರಾಶಿ ವಾ ಫಸ್ಟ್ ಕಾರ್ಡ್ ಬಂದಿದೆ ಏಸ್ ಆಫ್ ಕಪ್ಸ್ ದ ಎಂಪ್ರೆಸ್ ಆಸಾಮ್ ಥರ್ಡ್ ಕಾರ್ಡ್ ಬಂದಿದೆ किफ शार्ड्स ओके ऐंजल मेसेज तकोड़ो वे गो कन्या राशि सक्से री ओके मी टे कॉड फस्ट सो फस्ट कॉड बंद एजा कॉ से सैकेंड कॉड बंद एम पैंड दिस कॉके ಸೊ ಕನ್ಯಾ ರಾಶಿರವರಿಗಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಫಸ್ಟ್ ಓಕೆ ಬಿಕಾಸ್ ತುಂಬ ಒಳ್ಳೆ ಕಾರ್ಡ್ಸ್ ಬಂದಿದೆ ಸಕ್ಸಸ್ ಬಂದಿದೆ ಸಕ್ಸಸ್ ಸಿಗಲಿದೆ ನಿಮಗೆ ಈ ವೀಕಲ್ಲಿ ಅಂತ ಹೇಳ್ತೀನಿ ಆ್ಯಂಡ್ ಏಸ್ ಆಫ್ ಕಪ್ಸ್ ಫಸ್ಟ್ ಬಂದಿರೋದ್ರಿಂದ ತುಂಬ ಹ್ಯಾಪಿಯಾಗಿರ್ತೀರ ಪಾಸಿಟಿವ್ ಆಗಿರ್ತೀರಾ ತುಂಬ ಪ್ರೀತಿಯಿಂದ ಇರ್ತೀರಾ ಅಂತ ಹೇಳ್ತೀನಿ ಇನ್ಫ್ಯಾಕ್ಟ್ ನಾಟ್ ಓನ್ಲಿ ವಿತ್ ಯು ನಿಮ್ಮ ಜೊತೆ ಅಷ್ಟೇ ಅಲ್ಲ ಬೇರೆ ಬೇರೆಯವ್ರ ಜೊತೆನೂ ಸಹ ನೀವು ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೋತಿದ್ದೀರಾ ಅಥವಾ ಏನೋ ಟಾಸ್ಕ್ ನಡೀತಾ ಇದೆ ಆ ಟಾಸ್ಕಲ್ಲಿ ನೀವು ಹಿಂಗೆ ಇರಬೇಕು ನಾನು ಹೀಗೆ ಇರಬೇಕು ಒಂದು ಪ್ಲಾನಿಂಗ್ ಮಾಡ್ತಿದ್ದೀರಾ ಹಾಗೆ ಇದ್ದೀರಾ ಅಂತ ತೋರಿಸ್ತಾ ಇದೆ ಏಸ್ ಆಫ್ ಕಪ್ಸ್ ಇನ್ನೊಂದು ಏನು ತೋರಿಸುತ್ತೆ ನ್ಯೂ ಬಿಗ್ನಿಂಗ್ ತೋರಿಸುತ್ತೆ ರಿಲೇಷನ್ಶಿಪ್ ಅಲ್ಲಿ ಅಥವಾ ಎಷ್ಟು ಇಶ್ಯೂಸ್ ಆಗ್ತಿದ್ರು ನನ್ನ ಪರ್ಸನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಈ ಥರ ಒಂದು ಎನರ್ಜಿ ಇದೆ ಅಂದ್ರೆ ನೀವು ತುಂಬಾ ಪಾಸಿಟಿವ್ ಫೀಲ್ ಮಾಡ್ತಾ ಇದ್ದೀರಾ ಈ ವೀಕಲ್ಲಿ ಒನ್ ಟು ಫಿಫ್ಟೀನ್ ವೀಕಲ್ಲಿ ಅಂತ ತೋರಿಸ್ತಾ ಇದೆ ತುಂಬಾ ಪ್ರೀತಿ ಇದೆ ನಿಮ್ಗೇನೋ ಒಂದು ರಿಯಲೈಸೇಷನ್ ಆಗ್ತಾ ಇದೆ ಲೈಕ್ ನಾನು ನನ್ನ ಲವರ್ಗೆ ಪ್ರೀತಿ ಎಷ್ಟು ಕೊಡ್ತೀನಿ ಆ ಪ್ರೀತಿ ನನಗೂ ರಿಪೀಟ್ ಸಿಗುತ್ತೆ ಅಂತ ಆ ನಂಬಿಕೆ ನಿಮ್ಮಲ್ಲಿ ಬರ್ತಾ ಇದೆ ಅಥವಾ ಡೆವಲಪ್ ಆಗ್ತಾ ಇದೆ ಏಸ್ ಆಫ್ ಕಪ್ಸ್ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ಈ ಮಂತ್ ಫುಲ್ ನಿಮ್ಮ ತುಂಬ ಲೈಕ್ ಲವೇಬಲ್ ಆಗಿರ್ತೀರಾ ಅಂತ ತೋರಿಸ್ತಾ ಇದೆ ಅಥವಾ ಏನೋ ನಿಮ್ಮ ಪರ್ಸನ್ಗೆ ನೀವೇನೋ ಕಲಿಸ್ತಾ ಇದ್ದೀರಾ ಅಥವಾ ಏನೋ ಗಿಫ್ಟ್ ಕೊಡ್ತಾ ಇದ್ದೀರಾ ದೇರ್ ಇಸ್ ಸಮಥಿಂಗ್ ಲೈಕ್ ಸರ್ಪ್ರೈಸ್ ಅಂತಲೂ ಹೇಳ್ಬೋದು ಓಕೆ ದೇರ್ ಇಸ್ ಸರ್ಪ್ರೈಸ್ ಎನರ್ಜೀಸ್ ಆ್ಯಂಡ್ ಫುಲ್ ಆಫ್ ಲವ್ ರೊಮ್ಯಾನ್ಸ್ ಯುನೋ ಇನ್ನೂ ಕೆಲವೊಬ್ಬರಿಗೆ ನ್ಯೂ ಲವ್ ಅಂತ ಹೇಳ್ತೀನಿ ಮೇ ಬಿ ನೀವು ತುಂಬ ಟೈಮಿಂದ ಒಂದು ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಆಗಿ ಏನೋ ಒಂದು ರೀಸನ್ ಆಗಿ ಹೊರಗಡೆ ಇಂದ ಬಂದಿದ್ದೀರಾ ಅಂದರೆ ಈಗ ಫೈನಲಿ ಯು ಫೌಂಡ್ ಯುವರ್ ನ್ಯೂ ನ್ಯೂ ಆ್ಯಂಡ್ ಯುವರ್ ಸೋಲ್ಮೇಟ್ ಕನೆಕ್ಷನ್ ಅಂತಲೂ ಹೇಳ್ಬೋದು ಸೊ ಯು ಆರ್ ರಿಯಲಿ ಡೂಯಿಂಗ್ ವೆರಿ ಗುಡ್ ರೀ ಈ ವೀಕಲ್ ಮಾತ್ರ ತುಂಬ ಸಕ್ಕತ್ತಿದೆ ಎನರ್ಜಿ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ತುಂಬ ಶಾಪಿಂಗ್ ಅಂತೀನಿ ಕಾರ್ಡ್ ಬಂದ ತಕ್ಷಣ ಫೀಮೇಲ್ ಅವರಾಗಿದ್ದರೆ ಡೆಫಿನೆಟ್ಲಿ ವೆರಿ ಮಚ್ ಶಾಪಿಂಗ್ ಆ್ಯಂಡ್ ನಿಮ್ಮ ಕಂ ಕಂಫರ್ಟೇಬಲ್ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ಐ ಥಿಂಕ್ ನಿಮ್ಮ ಪರ್ಸನ್ ಬಗ್ಗೆ ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀರಾ ಅನಿಸ್ತಾ ಇದೆ ಅಥವಾ ಯು ಆರ್ ಲೈಕ್ ವಿನ್ನಿಂಗ್ ಈ ಕಾರ್ಡಲ್ಲೂ ಒಂದು ವಿನ್ನಿಂಗ್ ಎನರ್ಜಿ ಇದೆ ಅಂದರೆ ನೀವು ಗೆಲ್ತಾ ಇದ್ದೀರಾ ನೀವೇನೋ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ಅಥವಾ ಏನೋ ಒಂದು ಹೊಸ ಜಾಬ್ ಅಥವಾ ಸಮಥಿಂಗ್ ನ್ಯೂ ನೀವು ಶುರು ಮಾಡ್ತಾ ಇದ್ದೀರಾ ಈ ವೀಕಲ್ಲಿ ಆ್ಯಂಡ್ ವೆರಿ ಸಕ್ಸಸ್ಫುಲ್ ಓಕೆ ತುಂಬ ಸಕ್ಸಸ್ ಆಗ್ತಾ ಇದ್ದೀರಾ ನೀವು ಅಂತ ಹೇಳ್ಬೋದು ಇಂಪ್ರೆಸ್ ಕಾರ್ಡ್ ಇನ್ನೊಂದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಪರ್ಸನ್ಗೆ ನೀವು ಫೋಟೋಸ್ ಕಳಿಸ್ತಾ ಇದ್ದೀರಾ ಈ ವೀಕಲ್ಲಿ ಅಥವಾ ಯು ಆರ್ ಸೆಂಡಿಂಗ್ ಪಿಕ್ಚರ್ಸ್ ಆಫ್ ಯುವರ್ ಸೆಲ್ಫ್ ಸೆಲ್ಫೀಸ್ ಆ್ಯಂಡ್ ಆಲ್ ಆ್ಯಂಡ್ ನಿಮ್ಮ ಮದರ್ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಆಗ್ತಾ ಇದೆ ಅಂತ ಹೇಳಬಹುದು ಏನೋ ತುಂಬ ಮ್ಯೂಸಿಕ್ ಕೇಳ್ತಾ ಇದ್ದೀರಾ ಆ ಒಳ್ಳೆ ಮ್ಯೂಸಿಕ್ ಕೇಳ್ತಾ ಇದ್ದೀರಾ ಅಂತ ಹೇಳ್ಬೋದು ತುಂಬ ಆ್ಯಂಡ್ ಏನೋ ಇಟ್ಸ್ ವೆರಿ ಪಾಸಿಟಿವ್ ಎನರ್ಜಿ ತುಂಬ ಶಾಪಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗಾಗಿ ಏನೋ ಖರೀದಿ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ ಆಮೇಲೆ ಏನೋ ಒಂದು ಪ್ಲ್ಯಾನಿಂಗ್ ಇದೆ ಲೈಕ್ ಇಷ್ಟು ಮಂತಲ್ಲಿ ಇಷ್ಟು ಟೈಮಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಈ ಥರ ಒಂದು ಸಕ್ಸಸ್ ಕಾಣಿಸ್ತಾ ಇದೆ ನನಗೆ ಡೆಫಿನೆಟ್ಲಿ ಈ ವೀಕಲ್ ಮಾತ್ರ ನೀವು ತುಂಬ ಹಣವನ್ನು ಏನೋ ಲೈಕ್ ಏನಂತಾರೆ ಹಣ ಯೂಸ್ ಮಾಡ್ತಾ ಇದ್ದೀರಾ ಹಣದಿಂದ ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ವಸ್ತುಗಳನ್ನು ಪರ್ಚೇಸಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ ಇದು ಈ ಈ ಕಾಡಲ್ಲಿ ನನಗೆ ಏನೋ ಇದೆ ಅಂದರೆ ನಿಮ್ಮ ಪರ್ಸನ್ ಮೇ ಬಿ ನಿಮಗೆ ಯು ನೋ ಲೈಕ್ ವೆನ್ ಯು ಬೋತ್ ಆರ್ ಸ್ಪೀಕಿಂಗ್ ಅವರೇನಾದರೂ ನಿಮ್ಮ ಜೊತೆ ತುಂಬ ಸ್ವಲ್ಪ ಏನೋ ರೂಡಾಗಿ ಮಾತಾಡಬಹುದು ಈ ವೀಕಲ್ಲಿ ಬಟ್ ಓವರ್ ಆಲ್ ಇಟ್ಸ್ ನಾಟ್ ಲೈಕ್ ವೆರಿ ರೂಡ್ ಬಟ್ ಎಲ್ಲೋ ಒಂದು ಕಡೆ ಅವ್ರು ಬಿಸಿ ಇದ್ದಾಗ ಇವೇನಾದ್ರು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ಅಂಥ ಟೈಮಲ್ಲಿ ನೀವು ಜಸ್ಟ್ ಐ ಥಿಂಕ್ ಯು ಆಮ್ ನಾಟ್ ಗೆಟಿಂಗ್ ಎನರ್ಜಿ ಲೈಕ್ ನೀವು ತುಂಬ ಈ ಮಂತಲ್ಲಿ ಅಥವಾ ಈ ವೀಕಲ್ಲಿ ತುಂಬ ನಿಮ್ಮ ಮೇಲೆ ಟೆನ್ಷನ್ ತೊಗೊಳೋ ಥರ ಆಗಿರಲಿ ಅಥವಾ ಅಯ್ಯೋ ಅಯ್ಯೋ ಈ ಥರ ಏನೂ ಇಲ್ಲ ನೀವು ಏನು ಸಿಚುವೇಶನ್ ಬಂದರೂ ತುಂಬ ಈಸಿಯಾಗಿ ಅದನ್ನು ತೊಗೋತಾ ಇದ್ದೀರಾ ಅನಿಸ್ತಾ ಇದೆ ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಪರ್ಸನ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ಬೋದು ಈ ವೀಕಲ್ಲಿ ಬಟ್ ಡೆಫಿನೆಟ್ಲಿ ನೀವು ತುಂಬ ಆಗಿದ್ದೀರಾ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಎನರ್ಜಿ ಏನು ಸಿಗ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ನಿಮ್ಗೆ ಏನಾದರೂ ಯುನೋ ಲೈಕ್ ಕಂಡೀಷನ್ಸ್ ಅಪ್ಲೈ ಮಾಡ್ಬೋದು ಈ ವೀಕಲ್ಲಿ ಬಟ್ ಸ್ಟಿಲ್ ಯು ಆರ್ ಟೇಕಿಂಗ್ ವಿತ್ ಎ ಪಾಸಿಟಿವಿಟಿ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನಂದರೆ ಮೇ ಬಿ ನಿಮ್ಮ ಪರ್ಸನ್ ಯುನೋ ನಿಮ್ಮ ಜೊತೆ ಏನಾದರೂ ಒಂದು ರಫ್ ಆಗಿ ಮಾತಾಡ್ತಾರೆ ಅಂತಲೂ ಕಾಣಿಸ್ತಾ ಇದೆ ಈ ವೀಕಲ್ಲಿ ಬಿಕಾಸ್ ಆಫ್ ಯುವರ್ ಎನಿ ಬಿಹೇವಿಯರ್ ಬಿಕಾಸ್ ಆಫ್ ಸಮಥಿಂಗ್ ಅವ್ರಿಗೆ ಅದೇನೂ ಇಷ್ಟ ಆಗಿರಲ್ಲ ನಿಮ್ಮಲ್ಲಿ ಸೊ ಅದು ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅವರು ನೋ ಜಡ್ಜ್ ಮಾಡಬಹುದು ಅಂತಲೂ ತೋರಿಸ್ತಾ ಇದೆ ಆ್ಯಂಡ್ ಡೋಂಟ್ ವರಿ ಆ್ಯಂಡ್ ಒನ್ ಮೋರ್ ಥಿಂಗ್ ಆ ಒನ್ ಟು ಟೆಲ್ ಯಾರೋ ನಿಮ್ಮ ಮೇಲೆ ಕಣ್ಣು ಸಹ ಇಡಬಹುದು ಈ ವೀಕಲ್ಲಿ ಅಥವಾ ಇಟ್ಸ್ ಲೈಕ್ ನಿಮ್ಮ ಪರ್ಸನ್ ಫ್ಯಾಮ್ಲಿ ಮನ್ ನಿಮ್ಮ ಫ್ಯಾಮ್ಲಿಯವ್ರು ಯಾರಾದರೂ ಒಬ್ರು ಆಗಿರ್ತಾರೆ ಸ್ಪೆಶ್ ಸ್ಪೆಷಲಿ ಬ್ರದರ್ ಎನರ್ಜಿ ಆ್ಯಂಡ್ ಯರ್ ಫ್ರೆಂಡ್ ಎನರ್ಜಿ ಅಂತ ಹೇಳ್ತೀನಿ ಅಥವಾ ಫಾದರ್ ಎನರ್ಜಿ ಸೊ ಕೆಲವೊಬ್ರಿಗೆ ಏನೋ ನಿಮ್ಮ ಬಗ್ಗೆ ಸೀಕ್ರೆಟ್ ರಿವೀಲ್ ಸಹ ಆಗೋ ಚಾನ್ಸಸ್ ಇದೆ ಇಲ್ಲಿ ಅಂತ ಹೇಳ್ಬೋದು ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದರೆ ತುಂಬ ಹ್ಯಾಪಿಯಾಗಿದ್ದಾಗ ನಾವು ಕೆಲವೊಮ್ಮೆ ನಾವು ಏನಾದರೂ ಒಂದು ಹೇಳಿಬಿಡ್ತೀವಿ ಯಾರ ಜೊತೆ ಆದರೂ ಅಥವಾ ಏನೋ ಒಂದು ರಿವೀಲ್ ಮಾಡಿಬಿಡ್ತೀವಿ ಸೊ ಅದು ಅಷ್ಟು ಸರಿ ಇರೋದಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಓವರ್ ಆಲ್ ತುಂಬ ಚೆನ್ನಾಗಿ ಬಂದು ತುಂಬ ಒಳ್ಳೆ ಕಾರ್ಡ್ಸ್ ಬಂದಿದೆ ಅದು ನೋ ನೀ ಟು ವರಿ ಯಾರಾದರೂ ಸಿಂಗಲ್ ಇದ್ದೀರ ಈ ವಿಡಿಯೋ ನೋಡ್ತಾ ಇದ್ದೀರಾಂದರೆ ನಿಮ್ಮ ಲೈಫಲ್ಲಿ ನ್ಯೂ ಲವ್ನ ನೀವು ಟ್ರ್ಯಾಕ್ ಮಾಡ್ತಾ ಇದ್ದೀರಾ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಥವಾ ನ್ಯೂ ತುಂಬ ಹೊಸ ಹೊಸ ಜನನ ನೀವು ಮೀಟ್ ಆಗ್ತಿದ್ದೀರಾ ಅಂತಲೂ ಹೇಳ್ಬೋದು ಓಕೆ ಈ ವೀಕಲ್ಲಿ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ ತುಂಬ ಜನಾಗೆ ಯು ವಿಲ್ ಬಿ ವೆರಿ ಹ್ಯಾಪಿ ಐ ಥಿಂಕ್ ಅದಕ್ಕೆ ನೀವು ತುಂಬ ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಾ ಓಕೆ ದಿಸ್ ಎನರ್ಜಿ ಆಮ್ ಗೆಟಿಂಗ್ ಸ್ಟ್ರಾಂಗ್ಲಿ ಸೊ ಏಂಜಲ್ಸ್ ನಿಮಗೆ ಸಕ್ಸಸ್ ಅಂತ ಹೇಳಿದ್ದಾರೆ ಸಕ್ಸಸ್ ಬಂದಿದ್ರೆ ಅಂದರೆ ಆಯಿತು ಇಟ್ ಕುಡ್ ಬಿ ಯ ಪ್ರೊಫೆಷ್ನಲ್ ಲೈಫ್ ನೀವು ಕೆಲವೊಬ್ರು ಮಾಡಲಿಂಗ್ ಮಾಡಬೇಕಂತ ಇರಬಹುದು ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ ಅಂದರೆ ನೀವೇನಾದರೂ ಮಾಡಿ ಇಟ್ಸ್ ನಾಟ್ ಲೈಕ್ ಒನ್ ಟು ದಿಸ್ ದ್ಯಾಟ್ ಅಂತ ಹಂಗೆ ಹೇಳೋಲ್ಲ ನೀವು ಏನಾದರೂ ಮಾಡಿ ಈ ವೀಕಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಿಕಾಸ್ ವೆನ್ ಯು ಆರ್ ವೆರಿ ಪಾಸಿಟಿವ್ ಆ ಪಾಸಿಟಿವ್ ಎನರ್ಜೀಸ್ನ ನೀವು ಯೂನಿವರ್ಸ್ಗೆ ಕಳಿಸ್ತೀರ ಅದೇ ಪಾಸಿಟಿವಿಟಿ ನಿಮಗೆ ರಿಟರ್ನ್ ಬರುತ್ತೆ ಓಕೆ ಸೊ ಇದು ಹಾಗೇ ಆಗುತ್ತೆ ಸೊ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಸಕ್ಸಸ್ ಅಂತ ಹೇಳಿ ಮೀಟಿಂಗ್ ಸೊ ಸಕ್ಸಸ್ ಆಗಲಿದೆ ನಿಮ್ಮ ಲೈಫಲ್ಲಿ ಈ ವೀಕಲ್ಲಿ ನೀವೇನು ಕೆಲಸ ಮಾಡಿದ್ರು ನೀವು ಸಕ್ಸಸ್ ಆಗ್ತೀರಾ ಆ್ಯಂಡ್ ಐ ಥಿಂಕ್ ನೀವೇನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಥವಾ ಬೇರೆ ಏನೋ ಒಂದು ಟಾಪಿಕ್ ಇದೆ ತುಂಬ ಟೈಮಿಂದ ಅದು ಕಂಪ್ಲೀಟೇ ಆಗ್ತಾ ಇಲ್ಲ ಸೊ ಈ ಈ ಟೈಮಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ವಿಲ್ ಬಿ ವೆರಿ ಹ್ಯಾಪಿ ದಿಸ್ ವೀಕ್ ಸೊ ಗಾಡ್ ಬ್ಲೆಸ್ ಯು ಡಿಯರ್ ಥ್ಯಾಂಕ್ ಯು ಟೇಕ್ ಕೇರ್